ಕಮೆಂಟ್ ಹೇಳ್ತಿರ್ತಾರೆ ಅವರ ಸಿಬಿಲ್ ಸ್ಕೋರ್ ಕಡಿಮೆ ಇರುವಂತಹ ಕಾರಣ ಎಲ್ಲೂ ಸಹ ಅವರಿಗೆ ಲೋನೇ ಸಿಕ್ಕಲ್ಲ ಅಂದ್ರೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ಈ ತರ ಇದ್ದಾಗ ನಿಮ್ಗೆ ಎಲ್ಲೂ ಲೋನ್ ಸಿಗಲ್ಲ ಅದಿರ್ಲಿ ನಿಮ್ಗೆ ಕ್ರೆಡಿಟ್ ಕಾರ್ಡ್ ಸಹ ಎಲ್ಲೂ ಕೂಡ ಅಪ್ಲೈ ಮಾಡಕ್ ಆಗಲ್ಲ ನೀವ್ ಎಲ್ಲಾದ್ರೂ ಲೋನ್ ನ ಅಪ್ಲೈ ಮಾಡಕ್ ಹೋಗ್ತೀರಾ ಅವಾಗ ನಿಮ್ಗೆ ಸಿಬಿಲ್ ಸ್ಕೋರ್ ಕಡಿಮೆ ಇತ್ತು ಅಂತಂದ್ರೆ ನೀವು ಎಲಿಜಬಲ್ ಇಲ್ಲ ಅಂತ ನಿಮ್ಗೊಂದು ಕ್ಯಾಟಗರಿಯಲ್ಲಿ ತೋರ್ಸತ್ತೆ ಇದೇ ರೀತಿ ಪ್ರಾಬ್ಲಮ್ ನ ನನ್ನ ಫ್ರೆಂಡ್ ಕೂಡ ಫೇಸ್ ಮಾಡ್ತಿದ್ಲು ಅವ್ರಿಗೆ ಒಂದು ಟ್ರಿಕ್ ಅನ್ನ ಹೇಳ್ಕೊಟ್ಟೆ ಸಿಕ್ಸ್ ಸಿಕ್ಸ್ಟಿ ಅವಳ ಸಿಬಿಲ್ ಸ್ಕೋರ್ ಡ್ರಾಸ್ಟಿಕ್ಲಿ ಸೆವೆನ್ ಸೆವೆಂಟಿಗೂ ಕೂಡ ಇಂಪ್ರೂವ್ ಆಯ್ತು ಆ ಟ್ರಿಕ್ ಅನ್ನ ನಾನು ಕೂಡ ನಿಮ್ಗೆ ಇವತ್ತಿನ ವಿಡಿಯೋಲಿ ಹೇಳ್ಕೊಡ್ತೀನಿ ಹಾಗಿದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಅನ್ನ ಫಾಸ್ಟ್ ಆಗಿ ಹೇಗೆ ನೀವು ಇಂಪ್ರೂವ್ ಮಾಡ್ಕೊಳ್ಬಹುದು ವಿಡಿಯೋನ ತಪ್ಪದೇ ಕೊನೆ ತನಕ ನೋಡಿ ಹಾಗೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ ನಾನು ನಿಮ್ಮ ಗೌಡ ಆಗ್ಲೇ ಹೇಳ್ದೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಮತ್ತೆ ಸಿಕ್ಸ್ ಫಿಫ್ಟಿ ಈ ತರ ಏನಾದ್ರು ನಿಮ್ಮ ಸಿಬಿಲ್ ಸ್ಕೋರ್ ಇತ್ತು ಅಂತಂದ್ರೆ ಯಾವ ಬ್ಯಾಂಕ್ ಲು ಸಹ ನಿಮ್ಗೆ ಗಳು ಸಿಗಲ್ಲ ಹಾಗೆ ಏನಾಗುತ್ತೆ ಅಂತಂದ್ರೆ ನಿಮ್ಮ ಜಾಬ್ ಏನು ಅಂತ ಕೇಳ್ತಾರೆ ನಿಮ್ಮ ಆದಾಯ ಏನು ಅಂತ ಕೇಳ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಲೋನ್ ಏನಾದ್ರು ಸ್ಯಾಂಕ್ಷನ್ ಮಾಡ್ಬೇಕಾದ್ರೆ ಆ ಕ್ಯಾಟಗರಿಯಲ್ಲಿ ಸೇರ್ಸ್ತಾರೆ ತುಂಬಾ ಜನಕ್ಕೆ ಐ ತಿಂಕ್ ಮೆಜಾರಿಟಿ ಏಟಿ ಫೈವ್ ಪರ್ಸೆಂಟ್ ಜನಕ್ಕೆ ಈ ನಡುವೆ ಲೋನ್ ಗಳು ಸಿಗ್ತಿಲ್ಲ ಯಾಕೆ ಅಂದ್ರೆ ಅವರ ಸಿಬಿಲ್ ಸ್ಕೋರ್ ಡ್ರಾಸ್ಟಿಕ್ಲಿ ಕಮ್ಮಿ ಆಗ್ತಾನೆ ಇರುತ್ತೆ ಸಿಬಿಲ್ ಸ್ಕೋರ್ ಕಡಿಮೆ ಆಗೋದ್ರಿಂದ ನಿಮಗೆ ಲೋನ್ ಸಿಗೋದು ಹಾಗಿರ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ಗೂ ಕೂಡ ನೀವು ಅಪ್ಲೈ ಮಾಡಕ್ ಆಗಲ್ಲ ಹಾಗಿದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಇದ್ರೆ ನೀವು ಹೇಗೆ ಇಂಪ್ರೂವ್ ಮಾಡ್ಕೊಳ್ಬಹುದು ಹಾಗೆ ಕ್ರೆಡಿಟ್ ಕಾರ್ಡ್ ಗೆ ನೀವು ಹೇಗೆ ಅಪ್ಲೈ ಮಾಡ್ಬೋದು ಆರ್ ಬಿ ಐ ತಂದಿರುವಂತ ಆ ಹೊಸ ಅಪ್ಡೇಟ್ ಏನು ಒಂದ್ ಪಕ್ಷ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇಲ್ಲ ಅಂದ್ರೂ ಕೂಡ ನಿಮ್ಮ ಸಿಬಿಲ್ ಸ್ಕೋರ್ ನ ನೀವು ಹೇಗೆ ಇಂಪ್ರೂವ್ ಮಾಡ್ಕೊಳ್ಬಹುದು ಅನ್ನೋದನ್ನ ನಾ ನಿಮ್ಗೆ ಇವಾಗ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಈಗ ಎಕ್ಸ್ ವೈಸೆಡ್ ಬ್ಯಾಂಕ್ ಅಲ್ಲಿ ನೀವು ಲೋನ್ ಅನ್ನ ತಗೊಂಡಿರ್ತೀರಾ ಅಂತ ಇಟ್ಕೊಳ್ಳಿ ಆನ್ ಟೈಮ್ ನೀವು ಇ ಎಂ ಐ ನ ಪೇ ಮಾಡಿರಲ್ಲ ಒನ್ ಮಂತ್ ಟು ಮಂತ್ಸ್ ತ್ರೀ ಮಂತ್ಸ್ ಈ ತರ ಇ ಎಂ ಐ ನ ಆನ್ ಟೈಮ್ ಪೇ ಮಾಡದೆ ನೀವು ಮಿಸ್ ಮಾಡ್ಕೊಂಡಿರ್ತೀರಾ ಅವಾಗ ಏನಾಗುತ್ತೆ ನಿಮ್ಮ ಸಿಬಿಲ್ ಸ್ಕೋರ್ ಡ್ರಾಸ್ಟಿಕ್ಲಿ ಅದು ಲೆಸ್ ಆಗ್ತಾ ಬಂದಿರುತ್ತೆ ಸೊ ಸಿಬಿಲ್ ಸ್ಕೋರ್ ಕಡಿಮೆ ಆಗಿರುತ್ತೆ ಅಂತ ನಿಮಗೆ ಗೊತ್ತಿರಲ್ಲ ಸಿಬಿಲ್ ಸ್ಕೋರ್ ಕಡಿಮೆ ಆದ್ಮೇಲೆ ಮಿಸ್ಟೇಕ್ ನ ರೆಕ್ಟಿಫೈ ಮಾಡ್ಕೊಳ್ಳೋದಕ್ಕೋಸ್ಕರ ನೀವೇನಾದ್ರೂ ಇ ಎಂ ಐ ನ ಆನ್ ಟೈಮ್ ಪೇ ಮಾಡ್ತಿದ್ದೀರಾ ನಿಮ್ಮ ಸಿಬಿಲ್ ಸ್ಕೋರ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಹಾಗಿದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಅನ್ನ ಫಾಸ್ಟ್ ಆಗಿ ನೀವು ಹೇಗೆ ಇಂಪ್ರೂವ್ ಮಾಡ್ಕೊಳ್ಬಹುದು ಈಗ ನಿಮಗೆ ಕ್ರೆಡಿಟ್ ಕಾರ್ಡ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಇರುತ್ತೆ ಸೊ ಆ ಅಮೌಂಟ್ ಗಿಂತ ತರ್ಟಿ ಪರ್ಸೆಂಟ್ ನೀವ್ನಾದ್ರು ಕಮ್ಮಿ ಯೂಸೇಜ್ ಮಾಡಿದೀರಾ ಪ್ರತಿ ತಿಂಗಳು ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಅನ್ನ ಆನ್ ಟೈಮ್ ಪೇ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಫಾಸ್ಟ್ ಆಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಈಗ ಪ್ರಾಕ್ಟಿಕಲ್ ಆಗಿ ತೋರಿಸಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಆಲ್ರೆಡಿ ಕ್ರೆಡಿಟ್ ಕಾರ್ಡ್ ಇದೆ ಅಂತ ಅನ್ಕೊಳ್ಳೋಣ ಲಿಮಿಟೆಡ್ ಅಮೌಂಟ್ ಬಂದು ಫಿಫ್ಟಿ ಅಂತ ಈ ಅಂತ ಬಂದಲ್ಲಿ ಇಲ್ಲಿ ನೀವೇನ್ ಮಾಡ್ಬೇಕು ಮಾಡಬೇಕು ಥರ್ಟಿ ಪರ್ಸೆಂಟ್ ಇದ್ರಿಂದ ಯೂಸೇಜ್ ಅನ್ನ ಮಾಡಬೇಕು ಸೊ ಫಿಫ್ಟಿ ತೌಸಂಡ್ ಅಂತ ಅಂದ್ರೆ ಇಲ್ಲಿ ತರ್ಟಿ ಪರ್ಸೆಂಟ್ ಅಂತ ಅನ್ಕೊಳ್ಳೋಣ ಫಿಫ್ಟೀನ್ ತೌಸಂಡ್ ಆಗುತ್ತೆ ಸೊ ಈ ಫಿಫ್ಟೀನ್ ತೌಸಂಡ್ ಅಮೌಂಟ್ ಏನಿರುತ್ತೆ ಇದನ್ನ ನೀವು ತರ್ಟಿ ಪರ್ಸೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಆದ್ರೂ ಆಗಿರ್ಬೋದು ಅದಕ್ಕಿಂತ ಕಮ್ಮಿ ಅಮೌಂಟ್ ಆದ್ರೂ ಆಗಿರ್ಬೋದು ಇದನ್ನ ನೀವು ಪ್ರತಿ ತಿಂಗಳು ಯೂಸೇಜ್ ಮಾಡೋದ್ರಿಂದ ಹಾಗೆ ಇದರ ಒಂದು ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಏನಿರುತ್ತೆ ಅದನ್ನ ಪ್ರತಿ ತಿಂಗಳು ಆನ್ ಟೈಮ್ ಪೇ ಮಾಡೋದ್ರಿಂದ ನಿಮ್ಮ ಸಿಬಿಲ್ ಸ್ಕೋರ್ ಡ್ರಾಸ್ಟಿಕ್ಲಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಒಂದ್ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ಖಂಡಿತವಾಗ್ಲೂ ಅಲ್ಲ ಮಿನಿಮಮ್ ಇದಕ್ಕೆ ಒಂದು ಸಮಯಾನ ಕೊಡ್ಬೇಕಾಗತ್ತೆ ಆ ಮಿನಿಮಮ್ ಟೈಮ್ ಏನು ಅನ್ನೋದನ್ನು ಕೂಡ ನಾನ್ ನಿಮ್ಗೆ ಇವಾಗ ತಿಳಿಸ್ತೀನಿ ಈಗ ನೀವು ಒಂದ್ ಕಡೆ ಲೋನ್ ಅನ್ನ ತಗೊಂಡಿರ್ತೀರಾ ಅಲ್ಲಿ ನೀವು ಕರೆಕ್ಟ್ ಆಗಿ ಇ ಎಂ ಐ ಕಟ್ಟಕ್ ಆಗದೆ ನಿಮ್ಮ ಸಿಬಿಲ್ ಸ್ಕೋರ್ ಕಮ್ಮಿ ಆಗಿರುತ್ತೆ ಈ ಒಂದು ಮಿಸ್ಟೇಕ್ ನ ಕರೆಕ್ಟ್ ಮಾಡ್ಕೊಳ್ಬೇಕು ಅಂತ ನೀವು ಕ್ರೆಡಿಟ್ ಕಾರ್ಡ್ ಅನ್ನ ತಗೊಂಡಿರ್ತೀರಾ ಕ್ರೆಡಿಟ್ ಕಾರ್ಡ್ ಅಲ್ಲಿ ಯಾವ ಒಂದು ಲಿಮಿಟೆಡ್ ಯೂಸೇಜ್ ಇರುತ್ತೆ ಅದರ ಥರ್ಟಿ ಪರ್ಸೆಂಟ್ ಅಷ್ಟು ನೀವು ಅಮೌಂಟ್ ಅನ್ನ ಎವ್ರಿ ಮಂತ್ ಆ ಔಟ್ಸ್ಟ್ಯಾಂಡಿಂಗ್ ಏನಿರುತ್ತೆ ಅದನ್ನ ಆನ್ ಟೈಮ್ ಪೇ ಮಾಡೋದ್ರಿಂದ ನಿಮ್ಮ ಸಿಬಿಲ್ ಸ್ಕೋರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಕೇವಲ ಒಂದ್ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳಲ್ಲಿ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಅನ್ನ ನೀವು ಇಂಪ್ರೂವ್ ಮಾಡಕ್ ಆಗಲ್ಲ ಮಿನಿಮಮ್ ಒನ್ ಇಯರ್ ಆದ್ರೂ ನೀವು ಟೈಮ್ ಕೊಡ್ಬೇಕಾಗತ್ತೆ ಒನ್ ಇಯರ್ ನೀವು ಟೈಮ್ ಕೊಟ್ಟು ಪ್ರತಿ ತಿಂಗಳು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಏನಿರುತ್ತೆ ಅದನ್ನ ಆನ್ ಟೈಮ್ ಪೇ ಮಾಡೋದ್ರಿಂದ ಹಾಗೆ ನಿಮ್ಮ ಕ್ರೆಡಿಟ್ ಕಾರ್ಡ್ ನ ಥರ್ಟಿ ಯೂಸೇಜ್ ಮಾತ್ರ ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಡ್ರಾಸ್ಟಿಕ್ಲಿ ಇಂಪ್ರೂವ್ ಆಗಿರುತ್ತೆ ಆಮೇಲೆ ನೀವು ಯಾವ ಬ್ಯಾಂಕ್ ಅಲ್ಲಿ ಬೇಕಾದ್ರೂ ಕೂಡ ಆರಾಮವಾಗಿ ಲೋನ್ ಅನ್ನ ತಗೊಳ್ಬಹುದು ಇಷ್ಟೊತ್ತು ನಾವು ನೋಡಿದ್ದು ವಿತ್ ಕ್ರೆಡಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇರೋದ್ರಿಂದ ಲೋನ್ ತಗೊಂಡಿದೀನಿ ಅಂದ್ರೂ ಕೂಡ ಸಿಬಿಲ್ ಸ್ಕೋರ್ ಕಮ್ಮಿ ಆದ್ರೆ ಕ್ರೆಡಿಟ್ ಕಾರ್ಡ್ ಮೂಲಕ ನನ್ನ ಸಿಬಿಲ್ ಸ್ಕೋರ್ ಅನ್ನ ನಾನು ಇಂಪ್ರೂವ್ ಮಾಡ್ಕೊಳ್ಬಹುದು ತುಂಬಾ ಜನ ಹತ್ರ ಕ್ರೆಡಿಟ್ ಕಾರ್ಡ್ ಇರೋದಿಲ್ಲ ಆಗ ನನ್ನ ಸಿಬಿಲ್ ಸ್ಕೋರ್ ಅನ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬಹುದು ಅಂದ್ರೆ ನಾವು ಇದನ್ನ ಕ್ರೆಡಿಟ್ ಕಾರ್ಡ್ ಅಗೇನ್ಸ್ಟ್ ಎಫ್ ಡಿ ಅಂತ ಹೇಳ್ತೀನಿ ಹೌದು ಎಫ್ ಡಿ ಅಂತ ಅಂದ್ರೆ ಫಿಕ್ಸ್ ಡೆಪಾಸಿಟ್ ಯಾರ್ಗೆಲ್ಲ ಕ್ರೆಡಿಟ್ ಕಾರ್ಡ್ ಇರಲ್ವೋ ಅವರು ಒಂದು ಪರ್ಟಿಕ್ಯುಲರ್ ಬ್ಯಾಂಕ್ ಅಲ್ಲಿ ಎಫ್ ಡಿ ನ ಓಪನ್ ಮಾಡೋದ್ರಿಂದ ಅವರ ಒಂದು ಸಿಬಿಲ್ ಸ್ಕೋರ್ ಇಂಪ್ರೂವ್ ಆಗುತ್ತೆ ಈಗ ಬ್ಯಾಂಕ್ ಗಳು ಏನ್ ಮಾಡತ್ತೆ ಅಂತಂದ್ರೆ ಕ್ರೆಡಿಟ್ ಕಾರ್ಡ್ ಕೊಡ್ಬೇಕು ಆದ್ರೆ ನನಗೋಸ್ಕರ ಸೆಕ್ಯೂರಿಟಿ ಏನು ಅಂತ ಕೇಳುತ್ತೆ ಅಲ್ವಾ ಆಗ ನೀವು ಏನ್ ಮಾಡ್ತೀರಾ ಬ್ಯಾಂಕ್ ಅಲ್ಲಿ ನೀವು ಎಫ್ ಡಿ ನ ಮಾಡ್ತೀರಾ ನಿಮ್ಮ ಶಕ್ತಿಗೆ ತಕ್ಕ ಹಾಗೆ ನೀವು ಎಫ್ ಡಿ ನ ಆ ಬ್ಯಾಂಕ್ ಅಲ್ಲಿ ಮಾಡಿದಾಗ ಅವರು ನಿಮ್ಮ ಒಂದು ಕ್ರೆಡಿಟ್ ಕಾರ್ಡ್ ಸ್ಕೋರ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಕನ್ಸಿಡರ್ ಮಾಡ್ತಾರೆ ಈಗ ಅಷ್ಟು ಒಂದು ಅಮೌಂಟ್ ಅನ್ನ ಎಫ್ ಡಿ ಆಗಿ ಒಂದು ಬ್ಯಾಂಕ್ ಅಲ್ಲಿ ಫಿಕ್ಸ್ ಮಾಡ್ತೀನಿ ಅಂತ ಅನ್ಕೊಳ್ಳೋಣ ಈ ಟೆನ್ ತೌಸಂಡ್ ಅಲ್ಲಿ 90% of ಎಫ್ ಡಿ ಅಮೌಂಟ್ ಅನ್ನ ನಾವು ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಈ ಕ್ರೆಡಿಟ್ ಕಾರ್ಡ್ ಗೆ ನೀವು ಸಿಬಿಲ್ ಸ್ಕೋರ್ ಅನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಬೇಕಾಗತ್ತಲ್ವಾ ಈ ಟೆನ್ ತೌಸಂಡ್ ಕೂಡ ಎಫ್ ಡಿ ಅಮೌಂಟ್ ಏನಿರುತ್ತೆ ಅದನ್ನ ನಾನು ಸ್ಪೆಂಡ್ ಮಾಡಬಹುದಾ ಅಂತಂದ್ರೆ ಆ ರೀತಿ ನಿಮಗೆ ಲಿಮಿಟ್ ಇರಲ್ಲ ಟೆನ್ ತೌಸಂಡ್ ಅಂತ ಅಂದ್ರೆ ಇದರಲ್ಲಿ ಕೇವಲ ನೈನ್ಟಿ ಪರ್ಸೆಂಟ್ ಅಷ್ಟು ಮಾತ್ರ ನಿಮ್ಗೆ ಸ್ಪೆಂಡ್ ಮಾಡೋದಕ್ಕೆ ಅವರು ಪರ್ಮಿಷನ್ ಕೊಡ್ತಾರೆ ಈಗ ನಾವು ಕ್ಯಾಲ್ಕುಲೇಷನ್ ನೋಡೋದಾದ್ರೆ ಟೆನ್ ತೌಸಂಡ್ ನೀವು ಎಫ್ ಡಿ ನ ಮಾಡಿರ್ತೀರಾ ಇಂಟು ನೈನ್ಟಿ ಪರ್ಸೆಂಟ್ ಅಂತ ಅನ್ಕೊಳ್ಳೋಣ ಆಗ ಎಷ್ಟಾಗುತ್ತೆ ನೈನ್ ತೌಸಂಡ್ ನಿಮ್ಗೆ ಲಿಮಿಟ್ ಇರುತ್ತೆ ಅಲ್ವಾ ಈ ನೈನ್ ತೌಸಂಡ್ ಲಿಮಿಟ್ ಏನಿರುತ್ತೆ ಇದ್ರಲ್ಲಿ ನಿಮಗೆ ತರ್ಟಿ ಪರ್ಸೆಂಟ್ ಅಷ್ಟು ಯೂಸೇಜ್ ಇರುತ್ತೆ ಅಂದ್ರೆ ಇಂಟು ಪರ್ಸೆಂಟ್ ಅಂತ ಅಂದ್ರೆ ಪ್ರೂಫ್ ಇಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ಒಂದು ಎಕ್ಸ್ ವೈಸಕ್ ಹೋಗಿ ನಿಮ್ಮ ಎಫ್ ಡಿ ಅಕೌಂಟ್ ಅನ್ನ ನೀವು ಓಪನ್ ಮಾಡ್ತೀರಾ ಅವಾಗ ಏನ್ ಮಾಡುತ್ತೆ ಬ್ಯಾಂಕ್ ನಿಮ್ಮ ಎಫ್ ಡಿ ನ ಸೆಕ್ಯೂರಿಟಿ ಆಗಿ ತಗೊಂಡಿರೋ ಕಾರಣ ಅವ್ರ ನಿಮಗೆ ಕ್ರೆಡಿಟ್ ಕಾರ್ಡ್ ಅನ್ನ ಕೊಡೋದಕ್ಕೆ ಅಪ್ರೂವ್ ಮಾಡ್ತಾರೆ ಅಂತ ಕ್ರೆಡಿಟ್ ಕಾರ್ಡ್ ಏನಾಗುತ್ತೆ ಅಂತಂದ್ರೆ ಕೇವಲ ನೈನ್ಟಿ ಪರ್ಸೆಂಟ್ ಅಷ್ಟು ಮಾತ್ರ ಯೂಸೇಜ್ ಅನ್ನ ಮಾಡಬಹುದು ಟೆನ್ ತೌಸಂಡ್ ಎಫ್ ಡಿ ಮಾಡಿದೀನಿ ಇದರಲ್ಲಿ ನೈನ್ಟಿ ಪರ್ಸೆಂಟ್ ಅಂತಂದ್ರೆ ಅಂತ ಅಂತಂದ್ರೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಮಾತ್ರ ನಾನು ಅದನ್ನ ಯೂಸೇಜ್ ಮಾಡ್ಕೊಳ್ಬಹುದು ಎವ್ರಿ ಮಂತ್ ನಾನೇನಾದ್ರು ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಗಿಂತ ನಾನು ಕಮ್ಮಿ ಯೂಸೇಜ್ ಮಾಡ್ತಿದ್ದೀನಿ ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಈ ತರ ನಾನು ಯೂಸೇಜ್ ಮಾಡಿದಲ್ಲಿ ಆ ಒಂದು ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಏನಿರುತ್ತೆ ಅದನ್ನ ಆನ್ ಟೈಮ್ ಪೇ ಮಾಡೋದ್ರಿಂದ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಅನ್ನ ನೀವು ಆಟೋಮೆಟಿಕ್ ಆಗಿ ಇಂಪ್ರೂವ್ ಮಾಡಬಹುದು ಸೊ ಯೂಶಲಿ ಬ್ಯಾಂಕ್ ಗಳು ಏನ್ ಮಾಡತ್ತೆ ಅಂತಂದ್ರೆ ಅಂದ್ರೆ ನೀವೇನಾದ್ರೂ ಎಫ್ ಡಿ ನ ಓಪನ್ ಮಾಡಬೇಕು ಅಂತ ಅಂದ್ರೆ ನಿಮ್ಗೆ ಒಂದು ಕ್ರೆಡಿಟ್ ಕಾರ್ಡ್ ಬೇಕು ಅಂತ ಆಗ ನಿಮ್ಗೆ ಡಾಕ್ಯುಮೆಂಟ್ಸ್ ನ ಕೇಳೋದಾಗ್ಲಿ ನಿಮ್ಮ ಆದಾಯ ಏನು ಅಂತ ಕೇಳೋದಾಗ್ಲಿ ಇಲ್ಲ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದೆಯಾ ಇಲ್ವಾ ಅಂತ ಯಾವ ರೀತಿ ಪ್ರಶ್ನೆನೂ ಕೂಡ ಕೇಳಲ್ಲ ಎಫ್ ಡಿ ಫಿಕ್ಸ್ ಡೆಪಾಸಿಟ್ ಅಂತ ಅಂದ್ರೆ ಅದು ಒಂದು ಫೈನಾನ್ಷಿಯಲ್ ಸೆಕ್ಯೂರಿಟಿ ಆಗತ್ತೆ ಸೊ ಆಗೇನ್ ಮಾಡ್ತಾರೆ ನಮ್ಮ ಬ್ಯಾಂಕ್ ಅಲ್ಲೇ ಇವರ ಒಂದು ಎಫ್ ಡಿ ಇರೋದ್ರಿಂದ ಇವರಿಗೆ ನಾವು ಕ್ರೆಡಿಟ್ ಕಾರ್ಡ್ ಅನ್ನ ಕೊಡ್ಬೋದು ಅಂತ ಅವರು ಯಾವ್ದೇ ಟೆನ್ಷನ್ ಇಲ್ಲದೆ ನಿಮ್ಗೆ ಕ್ರೆಡಿಟ್ ಕಾರ್ಡ್ ಅನ್ನ ಅಪ್ರೂವ್ ಮಾಡ್ತಾರೆ ಆ ಕ್ರೆಡಿಟ್ ಕಾರ್ಡ್ ಇಂದ ನೀವು ಏನ್ ಮಾಡ್ತೀರಾ ಕೇವಲ ತರ್ಟಿ ಪರ್ಸೆಂಟ್ ಯೂಸ್ ಮಾಡ್ಕೊಳ್ತೀರಾ ಆಗ ಎವ್ರಿ ಮಂತ್ ಆ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಏನಿರುತ್ತೆ ಮಾಡೋದ್ರಿಂದ ನಿಮ್ಮ ಸಿಬಿಲ್ ಸ್ಕೋರ್ ಒನ್ ಇಯರ್ ಅಲ್ಲಿ ಪ್ರಾಪರ್ ಆಗಿ ಇಂಪ್ರೂವ್ ಆಗಿರುತ್ತೆ ಹಾಗೆ ನಾವು ಬ್ಯಾಂಕ್ ಗಳಲ್ಲಿ ಎಫ್ ಡಿ ಮಾಡಿರ್ತೀವಿ ನಮ್ಮ ಸಿಬಿಲ್ ಸ್ಕೋರ್ ನ ಇಂಪ್ರೂವ್ ಮಾಡಬೇಕು ಅಂತ ಆಗ ಟೂ ಇಯರ್ಸ್ ಏನಾದ್ರು ಆ ಎಫ್ ಡಿ ಇತ್ತು ಅಂತಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಇಂಟ್ರೆಸ್ಟ್ ಅಂತ ಗ್ರೋ ಆಗ್ತಾನೆ ಇರುತ್ತೆ ತ್ರೀ ಟು ನೈನ್ ಪರ್ಸೆಂಟ್ ಇಂಟ್ರೆಸ್ಟ್ ಸಿಕ್ಕೋದ್ರಿಂದ ಟೂ ಇಯರ್ಸ್ ಆದ್ಮೇಲೆ ನಿಮ್ಮ ಒಂದು ಫಿಕ್ಸ್ಡ್ ಅಮೌಂಟ್ ಜೊತೆಗೆ ಇಂಟ್ರೆಸ್ಟ್ ಸಹ ಬೆಳ್ಕೊಂಡು ಒಂದು ಟೋಟಲ್ ಹ್ಯೂಜ್ ಅಮೌಂಟ್ ಆಗಿ ನಿಮ್ಗೆ ಸಿಗತ್ತೆ ಅಸಲು ಬಡ್ಡಿ ನಿಮ್ಗೆ ಸಿಗೋದ್ರಲ್ಲಿ ಎಫ್ ಡಿ ಮಾಡಿರೋ ಕಾರಣ ನಿಮ್ಮ ಸಿಬಿಲ್ ಸ್ಕೋರ್ ಸಹ ಇಂಪ್ರೂವ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಒಂದ್ ತಿಂಗಳು ಎರಡು ತಿಂಗಳು ಮೂರು ತಿಂಗಳಲ್ಲಿ ಇಂಪ್ರೂವ್ ಆಗದಿರೋ ಸಿಬಿಲ್ ಸ್ಕೋರ್ ಒನ್ ಇಯರ್ ಅಲ್ಲಿ ಡ್ರಾಸ್ಟಿಕ್ ಅಲ್ಲಿ ಇಂಪ್ರೂವ್ ಆಗಿರುತ್ತೆ ನಿಮ್ಮ ಸಿಬಿಲ್ ಸ್ಕೋರ್ ನ ಇಂಪ್ರೂವ್ ಮಾಡೋದಕ್ಕೆ ಎಫ್ ನ ಓಪನ್ ಮಾಡಬೇಕು ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಬ್ಯಾಂಕ್ ಗಳಿಗೆ ವಿಸಿಟ್ ಮಾಡೋಂತ ಅವಶ್ಯಕತೆ ಏನೂ ಇಲ್ಲ ಈ ಪ್ರತಿ ಒಂದು ಪ್ರಾಸೆಸ್ ಏನಿರುತ್ತೆ ಅದನ್ನ ನೀವು ಆನ್ಲೈನ್ ಮುಖಾಂತರನೇ ಮಾಡ್ಬೋದು ಹಾಗಿದ್ರೆ ನಾ ನಿಮ್ಗೆ ಕ್ರೆಡಿಟ್ ಕಾರ್ಡ್ ಇಂದ ಹೇಗೆ ನಿಮ್ಮ ಸಿಬಿಲ್ ಸ್ಕೋರ್ ಅನ್ನ ಇಂಪ್ರೂವ್ ಮಾಡಬಹುದು ಕ್ರೆಡಿಟ್ ಕಾರ್ಡ್ ಇಲ್ಲದೆ ಇರೋರು ಬ್ಯಾಂಕ್ ಗಳಿಗೆ ಹೋಗಿ ಎಫ್ ಡಿ ನ ಓಪನ್ ಮಾಡೋದ್ರಿಂದ ನಿಮ್ಮ ಸಿಬಿಲ್ ಸ್ಕೋರ್ ಅನ್ನ ಹೇಗೆ ಇಂಪ್ರೂವ್ ಮಾಡಬಹುದು ಅನ್ನೋದನ್ನ ಇನ್ ಡೀಟೇಲ್ಡ್ ಆಗಿ ತುಂಬಾ ಜನಕ್ಕೆ ಬಗ್ಗೆ ಅರಿವಿರಲ್ಲ ಸಿಬಿಲ್ ಸ್ಕೋರ್ ಇದ್ರೆ ಅಷ್ಟೇ ನಿಮ್ಗೆ ಒಂದು ಬ್ಯಾಂಕ್ ಅಲ್ಲಿ ಲೋನ್ ಸಿಗೋದು ಸಾಧ್ಯ ಯಾವುದೇ ಕಾರಣಕ್ಕೂ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ಈ ತರ ಲೋ ಸ್ಕೋರ್ ಅನ್ನ ನೀವು ಮಾಡ್ಕೊಂಡಿದ್ರೆ ಆದಷ್ಟು ಬೇಗ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿ ಇವಾಗ ಆಗದೆ ಇದ್ರು ಸಹ ಮುಂದೆ ಫ್ಯೂಚರ್ ನಿಮ್ಗೆ ಖಂಡಿತವಾಗ್ಲು ಲೋನ್ ಬೇಕಾಗುತ್ತೆ ಮನೆ ಕಟ್ಟಕ್ ಆಗಿರ್ಬೋದು ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಲೋನ್ ಇಲ್ಲದೆ ನಾವು ಯಾವುದೇ ಒಂದು ದೊಡ್ಡ ಮೊತ್ತದ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಆದಷ್ಟು ನಿಮ್ಮ ಸಿಬಿಲ್ ಸ್ಕೋರ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿ ಈ ವಿಡಿಯೋ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಮತ್ತಷ್ಟು ಇನ್ಫಾರ್ಮೇಟಿವ್ ಒಂದಿಗೆ ನಾನು ನಿಮ್ ಮುಂದೆ ಬರ್ತೀನಿ ಹಾಗೆ ಫ್ರೀಡಮ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ನಮ್ಮಲ್ಲೂ ಸಾವಿರಕ್ಕೂ ಹೆಚ್ಚಿನ ಕೋರ್ಸ್ ಗಳಿದೆ ಫಿನಾನ್ಸ್ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಅಗ್ರಿಕಲ್ಚರ್ ಆಗಿರ್ಬೋದು ನಿಮಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೋ ಆ ಫೀಲ್ಡ್ ಅಲ್ಲಿ ಸಸೆಸ್ಫುಲ್ ಆಗಿರುವಂತಹ ಮೆಂಟರ್ಸ್ ನಿಮಗೆ ಫೋನ್ ಮುಖಾಂತರ ಗೈಡ್ ಮಾಡ್ತಾರೆ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನು ನಿಮ್ ಮುಂದೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ನಾನು ನಿಮ್ಮ ಚಂದನ ಸೈನಿಂಗ್ ಆಫ್